ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ವಿಚಾರ ಸಂಬಂಧಪಟ್ಟಂತೆ ಮೂರು ತಿಂಗಳ ಬಳಿಕ ಏನಾಗುತ್ತೋ ನೋಡೋಣ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರದವರು ಡಿಕೆಶಿಯನ್ನು ಏಕೆ ಟಾರ್ಗೆಟ್ ಮಾಡುತ್ತಾರೆ? ಇಲ್ಲಿ ಕೋರ್ಟ್ ತೀರ್ಪು ಸ್ವಾಗತಿಸುವ ವಿಚಾರ ಬರೋದಿಲ್ಲ. ದೇಶದಲ್ಲಿ ಅನುಕಂಪ ಅನ್ನೋದು ದೊಡ್ಡದಾಗಿ ನಡೆಯುತ್ತೆ. ತಪ್ಪು ಮಾಡಿದವರಿಗೂ ಈ ದೇಶದಲ್ಲಿ ಅನುಕಂಪ ಬರುತ್ತೆ. ಇಂತಹ ಅನುಕಂಪಕ್ಕೆ ನಾನು ಯಾಕೆ ಬಲಿಯಾಗಬೇಕು? ತಿಹಾರ್ ಜೈಲಿಗೆ ಹೋಗುತ್ತಾರೆ ಎಂದು ನಾನು ಹೇಳಿಲ್ಲ ಅಂತ ಈಗ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ಶ್ರೀ ಕುಮಾರಸ್ವಾಮಿ. ಮೂರು ತಿಂಗಳ ಬಳಿಕ ಏನಾಗುತ್ತೋ ನೋಡೋಣ ಅಂತ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಹೇಳಿದಂತದ್ದು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಪದೇ ಪದೇ ಕುಮಾರಸ್ವಾಮಿಯನ್ನ ಗಂಟು ಮುಟ್ಟೆ ಕಟ್ಟಿ ರಾಮನಗರ ಜಿಲ್ಲೆಯಿಂದ ಹಾಸನಕ್ಕೆ ಕಳಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಕಾರ್ಯಕರ್ತರು ಯಾರೋ ಎದ್ದು ಕೂಗೋದು ಸಭೆಯಲ್ಲಿ. ನೀವು ನೋಡಿದ್ರೆ ಸಾಫ್ಟ್ ಆಗಿದ್ದೀರಿ, ಅವ್ರು ನೋಡಿದ್ರೆ ಅಣ್ಣ ತಮ್ಮಂದರು ಗಂಟು ಮುಟ್ಟೆ ಸಮೇತ ಆಸ್ತ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ನಮ್ಮ ಕಾರ್ಯಕರ್ತರು ಕೂಗಿದಾಗ ಸಭೆಯಲ್ಲಿ. ನಾನಂತೂ ಸಂತೋಷವಾಗಿ ಆಸ್ತ ಹೋಗ್ಬೋದಪ್ಪ, ಅವರೆಲ್ಲಿಗೆ ಹೋಗ್ಬೋದು ಅಂತ ಹೇಳಿದ್ದೀನಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಕಾರ್ಯಕರ್ತರ ಹೇಳಿಕೆಯಿಂದೆಲ್ಲ ಅಲ್ಲಿ ಹೇಳಿರ್ತಕ್ಕಂಥದ್ದು ಈ ಇಶ್ಯೂನಲ್ಲಿ ಕೋರ್ಟ್ನ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.